ಈ ಮೋದಿ ಸರ್ಕಾರನ ತುಂಬಾ ನಂಬದವನು ನಾನೇ ಬಿಜೆಪಿ ಅಧಿಕಾರದಲ್ಲಿ ಬಂದಿರೋದು ಬಡವರಿಗೋಸ್ಕರ ತುಂಬಾ ಕಷ್ಟ ಬಂದ್ಬಿಟ್ಟಿದೆ ಆದ್ರೆ ಅಷ್ಟು ದ್ರೋಹ ಮಾಡಿದ ಒಂದೇ ಮನುಷ್ಯನು ಅವರೇ ಈ ಸರ್ಕಾರ ನೋಡಿದ್ರೆ ಏನೋ ಉದ್ಧಾರ ಮಾಡ್ತೀವಿ ಅಂತ ಉದ್ಧಾರ ಮಾಡ್ತಾನೆ ಇದ್ದಾರೆ ಈ ಸರ್ಕಾರದವರದೆಲ್ಲ ಇದೆ ಬಾಳ ಆಗೋಯ್ತು ಏನಂತ ಹೇಳಕೈತದೆ ಮೋದಿ ಅಧಿಕಾರಕ್ಕೆ ಬಂದಮೇಲೆ ನಮ್ದೆಲ್ಲ ಹಾಳಾಗೋಯ್ತು ಬಿಡಿ ನಮ್ಮ ಈ ಕಮರ್ಷಿಯಲ್ ವೆಹಿಕಲ್ ಹಾಳಾಗೋಯ್ತು ಎಲ್ಲ ಹಾಳಾಗೋಯ್ತು ಸರ್ಕಾರ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಇಲ್ಲ ಯಾವುದೇ ಇರಲಿ ಬಡವರಿಗೋಸ್ಕರ ಹೆಲ್ಪ್ ಮಾಡೋದು ಒಳ್ಳೆಯದು हाई हेलो नमस्कार कर्नाटक टीवी के स्वागत नान शिवकुमार वीडियो नोड़ मुंचित नम चल सब्सक्रेब आगे अरे कूड़े सब्सक्रेब बटन प्रेस नंतर पक्कदल्ले कानो बेल आइकॉन प्रेस नहीं फेसबुक नोड़े नम पेजन फॉलो वीडियो कड़े वर्गू नोड़ निम्ब संपूर्ण अर्थ आगत आगस्ट सहकार स्वल्प रेट कमी बड़ो हिंमु इन दुड़ी इन तीन अद्ने नोड़ तुम कष्ट आते जीवन के डेली नोड़ी डेली दुड़ो यह रेटली का ग्यास हाकोनो डेली नूर रूपये इनूर रूपये माड़े आगोल आर कष्ट आते तुम कष्ट आ कष्ट स्वल्प आगस्ट सहकार हेल्प बड़ोर रोड हेल्ला तुम वा कष्ट आते रोड गाड़ी ओडसोदे तुम इतने क गाड़ी ओडसोदे अड्ड हल ತುಂಬ ಕಷ್ಟ ಐತೆ ಇದನಲ್ಲಿ ಪೊಲೀಸ್ ಅವರದು ಕಾಟ ಬೇರೆ ಫೈನ್ ಏನು ಮಾಡಬೇಕು ಎಲ್ಲ ಸ್ವಲ್ಪ ಆಗಸ್ಟ್ ಹೇಳಿ ಸಹಕಾರ ಹತ್ರ ನಮ್ಮ ಬಗ್ಗೆ ನಮ್ಮ ಬಡವರಿಗೋಸ್ಕರ ಬಿಜೆಪಿ ಸರ್ಕಾರ ಬೇರೆ ಅಂತ ಅಧಿಕಾರ ಬಿಜೆಪಿ ಅಧಿಕಾರದಲ್ಲಿ ಬಂದಿರೋದು ಬಡವರಿಗೋಸ್ಕರ ತುಂಬ ಕಷ್ಟ ಬಂದ್ಬಿಟ್ಟಿದೆ ನೋಡೋಣ ಸರ್ ಯಾ ಸರ್ಕಾರ ಬಂದ್ರು ಏನು ಸರ್ಕಾರ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಇಲ್ಲ ಯಾವುದು ಇರಲಿ ಬಡವರಿಗೋಸ್ಕರ ಹೆಲ್ಪ್ ಮಾಡೋದು ಒಳ್ಳೆಯದು ಇದು ಏನು ನಾನು ಹೇಳೋದು ನಮ್ಮಂತ ಬಡವರಿಗೆ ಏನು ತೊಂದ್ರೆ ತುಂಬಾ ಜಾಸ್ತಿ 38 ರೂಪಾಯಿ ಇದ್ದಿದ್ದು ನಮ್ಮದು ಇದು ಹಾಗೇನೇ ಇದೆ ಯಾವುದು ಮೀಟರ್ ಹಾಗೇನೇ ಇದೆ ಏನು ಮಾಡಕ ಆಗ್ತಾ ಇಲ್ಲ ನಾವು ನಿಜ ಒಂದು ಹೇಳಲ್ಲ ನಿಮಗೆ ಈ ಮೋದಿ ಸರ್ಕಾರನ ತುಂಬಾ ನಂಬದವನು ನಾನೇ ಯಾರನ್ನೂ ನಂಬಲಿಲ್ಲ ನಾನು ನನ್ನ ವಯಸ್ಸಿಗೆ ರಾಜಕೀಯ ವ್ಯಕ್ತಿಗಳನ್ನ ಒಬ್ಬನೂ ನಂಬಿಲ್ಲ ಮೋದಿ ನಾನೇ ಫಸ್ಟ್ ನಂಬಿದ್ದು ಆದ್ರೆ ಅವರು ಈ ತರ ಮಾಡ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತೇ ಇಲ್ಲಮ್ಮ ಇಷ್ಟು ತುಂಬಾ ಕಷ್ಟ ಆಗುವೆ ಒಂದು ಕಡೆ ಬಾಡಿಗೆ ಹೋಗೋದು ತಿರ್ಗಾ ಖಾಲಿ ಬರೋದು ಮೀಟರ್ ಅನ್ನ ಒಂದು 5 ರೂಪಾಯಿ ಏನನ ಹೆಚ್ಚು ಮಾಡಿದ್ರೆ ಅದನ್ನ ಒಂದು ಸ್ವಲ್ಪ ಚೆನ್ನಾಗಿತ್ತು ಅದು ಮಾಡಿಲ್ಲ ಅರ್ಥನೇ ಆಗ್ತಾ ಇಲ್ಲ ಗುರು ಏನು ಮಾಡಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಇನ್ನೊಂದು ಗೊತ್ತಾ ಮೈ ಹುಷಾರ್ ಇಲ್ಲ ಅಂದ್ರೂನು ಗಾಡಿಗೆ ಹೋಗಬೇಕು ನಮ್ಮ ಕೆಲಸ ಹಾಗೆ ಏನನ ಮಾಡಿ ಮನೆ ಕೊಟ್ಟರೆದನೆ ಜೀವನ ದಿನ ಕೂಲಿದನೆ ಇದಲ್ಲ ಇದವರಿಗೆ ಮಾಡ್ಬಿಟ್ರೆ 60 ರೂಪಾಯಿ ಮಾಡ್ಬಿಟ್ರೆ ಮೀಟರ್ ಹಾಗೆ 35 ರೂಪಾಯಿಂದನು ಅದೇ ಮೀಟರ್ ಇವಾಗ 60 ರೂಪಾಯಿ ಹತ್ರ ಬಂದ್ಬಿಡ್ತು ಅದೇ ಮೀಟರ್ ಯಾರು ಪ್ಯಾಸೆಂಜರ್ ಹತ್ರಲ್ಲ 1 ರೂಪಾಯಿ ಕೂಡ ಯಾಕೆ ಕೊಡಬೇಕು ಯಾಕೆ ಅಂತಾರೆ ಏನು ಮಾಡೋದು ದಿನ 500 ರೂಪಾಯಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸಾಕು ಸಾಕು ಅನ್ನಿಸ್ಬಿಟ್ಟಿದೆ ಎಕ್ಕೋದು ಇಲ್ಲ ಜನ ಇವಾಗ ಹಂಗಾಗಿದೆ ಇಲ್ಲ ಇದು ಅಷ್ಟೇ ಮುಗಿತು ಇನ್ನ ನಾನು ನಂಬಲ್ಲ ಗುರು ಇನ್ನ ನಾನು ನಂಬಲ್ಲ ಇನ್ನ ನಾನು ಲೈಫಲ್ಲಿ ಫಸ್ಟ್ ನಂಬಿದ್ದು ಒಂದೇ ರಾಜಕೀಯ ವ್ಯಕ್ತಿ ಅವರೇ ಆದ್ರೆ ಅಷ್ಟು ದ್ರೋಹ ಮಾಡಿದ ಒಂದೇ ಮನುಷ್ಯನೂ ಅವರೇ ಇಲ್ಲ ನಿಜ ಸತ್ಯ ಹೇಳ್ತೀನಿ ನಾನು ನಮಗೆ ಹೊಟ್ಟೆ ಉರಿತೈತೆ ಗುರು ಜೀವನ ಮಾಡಬೇಕು ಮಕ್ಕಳೆಲ್ಲ ಅವರವರ ಪಾಡಿಗೆ ಅವರವರು ಅವರೇ ನಾವು ಕೆಲಸ ಮಾಡ್ಕೊಂಡೆ ದುಡಿದ್ರೇನೆ ಊಟ ಏನು ಇಲ್ಲ ಅಂದ್ರೆ ಏನು ಮಾಡ್ತೀಯ ಹೇಳಿ ಹಿಂಗಿದೆ ನಮ್ಮ ಸ್ಥಿತಿ ಅಯ್ಯೋ ಅದರ ಬಗ್ಗೆ ಕೇಳಬೇಕಂದ್ರೆ ಹೇಳದೇ ಬೇಡ ನಾನು ನೀವು ನಂಬ್ತಿರೋ ಇಲ್ವಾ ಇವಾಗ ನನಗೆ ಈ ಕಡೆ ಹೋಗಕ್ಕೆ ನನಗೆ ಒಳಗಡೆ ಶಾರ್ಟ್ ರೂಟ್ ಇದೆ ಈಗ ನಾನು ಇವರು ಹೋಗಲ್ಲ ಆ ಕಡೆ ಹೋಗಲ್ಲ ಅಂತಾರೆ ಇವರು ಇವರು ಪ್ಯಾಸೆಂಜರು ಇವರು ಆ ಕಡೆ ಹೋಗಲ್ಲ ಅಂತಾರೆ ಅದಕ್ಕೆ ಇವಾಗ ಮೇನ್ ರೋಡಲ್ಲಿ ಸುತ್ತಕೊಂಡು ಹೋಗ್ತಾ ಇದ್ದೀನಿ ಇವರು ಏನು ಹೇಳ್ತಾರೆ ಅಂದ್ರೆ ನಾನು ಮೀಟರ್ ಹಾಕೊಂಡು ಹೋಗ್ತೀನಿ ಅಂದ್ರೆ ಇವರು ಗೊತ್ತಾಗಲ್ಲ ನಾನು ಜಾಸ್ತಿ ಸುತ್ತಕೊಂಡು ಹೋಗ್ತೀನಿ ಅಂತ ಮೀಟರ್ ಬೇಡ ಹಂಗೆ ಹೇಳು ಅಂತಾರೆ ಸರಿ 150 ರೂಪಾಯಿ ಕೊಡಪ್ಪ ಅಂತ ಇವಾಗ ಇವರಿಗೆ ಅಲ್ಲಿ ಗಂಟ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಏನು ಮಾಡ್ತೀರಾ ಅವರಿಗೆ ಅಳ್ಳಾದಿನ ಬೇಡ ಹಿಂಗೈತೆ ಅವರು ಬೇಡ ಅಂತಾರೆ ಆ ರೂಟ್ ಡೀಸೆಲ್ ಜಾಸ್ತಿ ಆಗ್ತಾನೆ ಇದೆ ಇವತ್ತು ನೋಡಿ 99 ರೂಪಾಯಿ 27 ಪೈಸಾ ನಮಗಂತೂ ಬಾಡಿಗೆಗಳು ಯಾರು ಜಾಸ್ತಿ ಮಾಡೋ ಗತಿ ಇಲ್ಲ ಇವಾಗ ನೋಡಿ ಇವಾಗ ಇವಾಗ ರೇಟ್ಗಳು ಇಲ್ಲ ಅವರ ಬಾಡಿಗೆನೂ ಸರಿಯಾಗಿಲ್ಲ ಏನು ಮಾಡೋದು ಈ ತರ ಆದ್ರೆ ನಮಗೆ ತುಂಬಾ ಕಷ್ಟ ಈ ಸರ್ಕಾರ ನೋಡಿದ್ರೆ ಏನೋ ಉದ್ಧಾರ ಮಾಡ್ತೀವಿ ಅಂತ ಉದ್ಧಾರ ಮಾಡ್ತಾನೆ ಇದ್ದಾರೆ ದೇವರೇ ಗತಿ ಅದು ಯಾರು ಕಬ್ಬನ್ ಕಾಪಾಡ್ತಾರೆ ಏನೋ ಗೊತ್ತಿಲ್ಲ ನಮಗಂತೂ ಅಟ್ ಲೀಸ್ಟ್ ಡೀಸೆಲ್ಗೆ ಜಾಸ್ತಿ ಆದ್ರೆ ಅಟ್ ಲೀಸ್ಟ್ ಅವ್ರಿಗೆ ಏನೋ ಅವರವರು ಕಮಿಟ್ಮೆಂಟ್ ಮಾಡ್ಕೊಂಡು ಸ್ವಲ್ಪ ಡೀಸೆಲ್ ನಮಗೆ ಬಾಡಿಗೆಗಳೆಲ್ಲ ಜಾಸ್ತಿ ಮಾಡ್ಸಿದ್ರೆ ಏನೋ ಒಂಥರ ಒಳ್ಳೆಯದು ಆ ಥರ ಯಾರು ಮಾಡಿಸೋರೇ ಗತಿ ಇಲ್ವೇ ಏನು ಮಾಡೋದು ಹೇಳಿ ಈ ಥರ ಆದರೆ ನಮಗೂ ಜೀವನ ಮಾಡೋ ಕಷ್ಟ ಇನ್ನು 100 ರೂಪಾಯಿ 200 ರೂಪಾಯಿ ಬಾಡಿಗೆಲ್ಲ ಹೊಡಿತಾ ಇದ್ದೀವಿ ಇದ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರಕ್ಕೆ ಏನು ಬರೀ ದುಡ್ಡು ಬಂದರೆ ಸಾಕು
ಅವರು ಇದರಲ್ಲೇ ಪ್ರಾಫಿಟ್ ಜಾಸ್ತಿ ಅದಕ್ಕೆ ಇದ್ರ ಮೇಲೇ ತೋರಿಸ್ತಾ ಇದ್ದಾರೆ ಇಂಟ್ರೆಸ್ಟ್ ಅವರೆಲ್ಲ ನೋಡಿ ಬೇರೆಯವ್ರ ಬಗ್ಗೆ ಯಾರು ಹೇಳೋರ ಗತಿ ಇಲ್ಲ ಏನು ಮಾಡೋದು ಹೆಂಗೋ ಮೋದಿ ಅದಿರ್ಕಾಗಿ ಬಂದಮೇಲೆ ನಮ್ದೆಲ್ಲ ಹಾಳಾಗೋಯ್ತು ಬಿಡಿ ನಮ್ಮದು ಈ ಕಮರ್ಷಿಯಲ್ ವೆಹಿಕಲು ಹಾಳಾಗೋಯ್ತು ಎಲ್ಲ ಹಾಳಾಗೋಯ್ತು ಈ ಬಿ ಜೆ ಪಿ ಸರ್ಕಾರನೇ ಎಷ್ಟು ಹೆಸರು ತೊಗೊಂಡಿತ್ತು ವಾಜಪೇಯಿ ಎಲ್ಲ ಇದ್ದಾಗ ಎಷ್ಟೆಲ್ಲ ಈ ಮೋದಿ ಯಡಿಯೂರಪ್ಪ ಇವರೆಲ್ಲ ಬಂದು ಎಲ್ಲ ಹಾಳು ಮಾಡಿಬಿಟ್ಟವ್ರೆ ಇನ್ನೇನು ಏನು ಹೇಳೋದು ಏನು ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ಜನರಿಗೆ ಏನು ಮಾಡಬೇಕು ನೋಡಬೇಕು ಇನ್ನು ಯಾರು ಬಂದು ಕಾಪಾಡ್ತಾರೆ ಅನ್ನೋ ಗೊತ್ತಿಲ್ಲ ನೋಡೋಣ ಏನಿದೆ ದೇವ್ರು ನೋಡ್ತಾರೆ ಎಲೆಕ್ಷನ್ ಬರ್ತಾ ಇದೆ ಅವಾಗೆಲ್ಲ ದುಡ್ಡು ಮಾಡ್ಕೊಂಡಿದ್ದಾರೆ ಖರ್ಚು ಮಾಡ್ತಾರೆ ಮತ್ತೆ ಅವರೇ ಬರ್ತಾರೆ ಅದ್ರ ಬಗ್ಗೆ ಏನು ಹೇಳೋಂಗಿಲ್ಲ ದುಡ್ಡು ಯಾರ ಹತ್ರ ಇದೆ ಅವರೇ ಬರೋದು ಪೊಲಿಟಿಕ್ಸ್ಗೆ ನೋಡೋಣ ದೇವರು ಇದ್ದಾರೆ ಏನು ಮಾಡ್ತಾರೆ ನಮ್ಮ ಬಂದು ಯಾರು ಬಂದು ಕಾಪಾಡ್ತಾರೋ ನಮಗಂತೂ ಗೊತ್ತಿಲ್ಲ ನೋಡೋಣ ನಮ್ದು ಹೆಂಗೆ ನನ್ನ ಜೀವ ಹೆಂಗೆ ನಡೆಯುತ್ತೆ ಜೀವನ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಬೆಂಗಳೂರು ರೋಡ್ಗಳಿಗೆ ಅಂತೂ ಹೇಳೇ ಬಿಡಿ ಬಿಡಿ ನಮ್ದು ಒಂದು ತಿಂಗಳು ಓಡಿಸಿದ್ರೆ ಒಂದೊಂದು ಕಟ್ಟೆ ಒಂದು ಬ್ಲೇಡ್ ಹಾಕ್ತಾ ಇರಬೇಕು ಅಲ್ಲಿ ಬಾಡಿಗೆ ನೋಡಿದ್ರೆ ಅಷ್ಟು ದಬಾಕದಲ್ಲೇ ಐತೆ ಈ ಬ್ಲೇಡ್ ಒಂದು ಬ್ಲೇಡ್ ಹೋಯ್ತು ಒಂದು 1000 ರೂಪಾಯಿ ಖರ್ಚು ಮಾಡಿ ಅದು ಇದು ಹೋಯ್ತು ಎಲ್ಲಿ ನೋಡಿದ್ರು ಬರೀ ಹಳ್ಳೆಗಳೇ ಗುಂಡಿಗಳೇ ಜಾಸ್ತಿ ಅದರಲ್ಲಿ ಬೇರೆ ನಮ್ಮದು ಚಿಕ್ಕ ವಾಹನ ಬರೇ ಈ ಹಳ್ಳಿಗಳಲ್ಲಿ ಜಾಸ್ತಿ ಓಡಿದ್ರೆ ಇದೇ ಪ್ರಾಬ್ಲಮ್ಮು ಏನು ಮಾಡೋದು ಇವಾಗ ಹಳ್ಳಿಗಳೇ ರೋಡ್ಗಳ ಪ್ರಾಬ್ಲಮ್ಮು ಈ ಡೀಸೆಲ್ ಬೆಲೆ ಪ್ರಾಬ್ಲಮ್ಮು ಮತ್ತು ಈ ಸರ್ಕಾರ ಇದೆ ಅಂತಲ್ಲ ಈ ಸರ್ಕಾರ ಬಂದಮೇಲೆ ಎಲ್ಲ ಎಲ್ಲ ಹದ್ದು ಈ ಸರ್ಕಾರ ಬಂದಮೇಲೆ ಏನೋ ಈಗ ಆಚಾರ ಈ ಕೊರೋನಾ ಏನೋ ಬಂತು ಏನಪ್ಪ ಆ ಥರ ಆಗೋಗಿದೆ ಏನು ಮಾಡೋಕ್ಕಾಗುತ್ತೆ ನೋಡೋಣ ಅದು ಯಾರು ಬಂದು ಸಲ ಸರ್ಕಾರ ಬೆಲೆ ಏರಿಕೆ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ ಎಲ್ಲ ಹಾಳು ಮಾಡಿಬಿಟ್ಟವ್ರೆ ಎಲ್ಲ ಎಲ್ಲ ಮುಗಿಸ್ಬಿಟ್ಟಾರೆ ಎಲ್ಲ ಜೀವನ ಬಡವ್ರ ಜೀವನ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ನಮ್ಮಂಥವ್ರ ಜೀವನ ಅಂತೂ ಕಮರ್ಷಿಯಲ್ ವೆಹಿಕಲ್ಲು ಇವೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ಅಂತ ಹೇಳೋಂಗೆ ಇಲ್ಲ ನೋಡ ಏನು ಮಾಡೋದು ಎಲ್ಲ ಅವ್ರ ಕೈಯಲ್ಲಿ ಅವ್ರ ಅಧಿಕಾರ ಇದೆ ಅವ್ರು ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನೇನು ಹೇಳೋದು ಅಂತಲೇ ಜಾಸ್ತಿ ಹೇಳಿದ್ರೆ ಅದೇನೋ ಓವರ್ ಆಗೋಯ್ತದೆ ಆ ಥರ ಕಥೆ ಇದೆ ಹೇಳಿದ್ರೆ ಬೇಕಾದಷ್ಟಿದೆ ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ ಅಷ್ಟೇ ಅವರೇ ನೋಡ್ಕೊಂಡು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಏನೋ ನಮ್ಮಂಥವ್ರು ಬಡವ್ರನ್ನ ಸಹಾಯ ಮಾಡಬೇಕು ಅಷ್ಟೇ ಅದ್ಬಿಟ್ರೆ ಅಷ್ಟೇ ಸರ್ ಇನ್ನೇನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಏನು ಮಾಡೋದಣ್ಣ ಗ್ಯಾಸ್ ರೇಟ್ ಜಾಸ್ತಿ ಆಗ್ಬಿಡೈತೆ ಏನು ಮಾಡೋದು ಈ ಸರ್ಕಾರದವರು ಈ ಸರ್ಕಾರದವ್ರದ್ದೆಲ್ಲ ಇದೇ ಭಾಳಾಗೋಯ್ತು ಏನಂತ ಹೇಳೋಕ್ಕಾಯ್ತದೆ ಅಯ್ಯೋ ನೋಡ್ತಾ ಇದ್ದೀವಲ್ಲ ಇಲ್ಲೇ ಬರಬೇಕಾದ್ರೆ ಎಷ್ಟು ಗುಂಡಿಗಳು ಕಸ್ಟಮರ್ ಇದ್ರೆ ಕೇಳಿ ಎಷ್ಟು ಗುಂಡಿಗಳು ಆರಿಸ್ಕೊಬಂದಿರೋದು ಬೆಂಗಳೂರಲ್ಲಿ ಹಂಗೆ ಆಗ್ಬಿಡೈತೆ ಪರಿಸ್ಥಿತಿ ಏನಿಲ್ಲ ಅಣ್ಣ ಯಾವ ಸರ್ಕಾರ ಬಂದರೆ ನಮ್ಮ ಕಷ್ಟಗಳು ತಪ್ಪಿದಲ್ಲ ಗ್ಯಾಸ್ ಹಾಕ್ಸೋದೆ ಆಟೋ ಓಡಿಸೋದೆ ಈ ಥರ ಗುಂಡಿಗಳು ಆಡಿಸ್ತಾರದೆ ಗಾಡಿ ರೆಡಿ ಮಾಡ್ಸೋದೆ ಆಗ್ಬಿಡೈತೆ ದುಡಿಯೋದೆಲ್ಲ ಏನು ಹೇಳ್ತೀರಿ ಗೌರ್ಮೆಂಟ್ಗೆ ಏನು ಹೇಳ್ತೀರಿ ಏನು ಹೇಳೋಕ್ಕಾಯ್ತದೆ ಅಣ್ಣ ಯಾರು ಮುಂದೆ ಯಾರು ಬರ್ತಾರೋ ಅವ್ರು ಚೆನ್ನಾಗಿ ಮಾಡ್ಕೊಂಡಿದ್ರೆ ಸಾಕಷ್ಟೇ ಹಾಂ ಅಣ್ಣ ನೋಡೋಣ ಅಣ್ಣ ಯಾರು ಮಾಡ್ತಾರೋ ಯಾರನ್ನ ಪಕ್ಷ ಬರಲಿ ಯಾರನ್ನ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಇರೋ ಜನಗಳಿಗೆ ಎಲ್ಲರಿಗೂ ನೆಮ್ಮದಿಯಾಗಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಷ್ಟು ಇನ್ನೇನು ಬೇಕಾಗಿಲ್ಲ ಸರ್ಕಾರಿ ಕಾಲೇಜು ಉಪನ್ಯಾಸಕ ವೃತ್ತಿಗೆ ರಾಜೀನಾಮೆ ಕೊಟ್ಟರು ಗೌರ್ಮೆಂಟ್ಗಳು ಲಚ್ಚರಾಗಿದ್ದೆ ಅದಕ್ಕೆ ರಿಸೈನ್ ಮಾಡಿದೆ ರಿಸೈನ್ ಮಾಡಿ ಕೆ ಎಸ್ ಬರ್ದೆ ನಾನು ಒಂದೇ ತಿಂಗಳು ಓದಿ ಕೆ ಎ ಎಸ್ ಪಾಸ್ ಮಾಡಿದ್ರು ವ್ಯವಸ್ಥೆ ನೋಡಿ ನಾನು ಬೇಸರ ಆಗ್ತಿತ್ತು ಅಷ್ಟೇ ವ್ಯವಸ್ಥೆ ಬದಲಾವಣೆ ಆಗ್ಬೇಕು 100 ಜನ ಪಿ ಎಸ್ ಐ ಪಾಸ್ ಮಾಡಿದವರಿಗೆ ಇವರು ಬರೆದ ಸಾಧನಾ ಪುಸ್ತಕವೇ ಸಾಧನೆಗೆ ಸ್ಫೂರ್ತಿ ಅವರ ಒಂದು ಏನು ಗುರಿ ಮುಟ್ಟೋದಕ್ಕಿರ್ತಕ್ಕಂಥ ಅಡಚಣೆಗಳೇನಿದೆ ಅದೆಲ್ಲವನ್ನು ಕೂಡ ನೋಡೇನೆ ಕೂಡ ಈ ಕಾನ್ಸೆಪ್ಟ್ ಮಾಡಿದ್ದು ತಪ್ಪಸ್ಸು ಅಂತೇಳಿ ಇದೀಗ ಪ್ರತಿ ವರ್ಷ 100 ಜನ ಕನ್ನಡಿಗರನ್ನ ಐ ಎ ಎಸ್ ಅಧಿಕಾರಿಗಳಾಗಿ ಮಾಡುವ ಪಣ ತೊಟ್ಟು ಕೆ ಎ ಎಸ್ ಹುದ್ದೆಗೆ ಗುಡ್ ಬೈ ಹೇಳಿದ್ದಾರೆ ಇಂತ ಮೌಲ್ಯಗಳು ತುಂಬಿರತಕ್ಕಂಥ ಅಧಿಕಾರಿಗಳು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಒಂದು ಹೊಸ ಬೆಳಕು ಅನ್ನುವಂಥ ಸಂಸ್ಥೆಯನ್ನು ಹುಟ್ಟಾಕಿದ್ದು ಐ ಎ ಎಸ್ ತಪಸ್ಸು ಮೂಲಕ ದೇಶಕ್ಕೆ ಕನ್ನಡಿಗ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಕೊಡುಗೆ ಕೊಡುವ ಸಂಕಲ್ಪ ಮಾಡಿದ್ದಾರೆ ನಾನು ಒಬ್ಬ ಆಗ್ಬೇಕು ಆ 100ರಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕು ನಾನು ಆಗ್ಲೇಬೇಕು ಅನ್ನುವಂತ ದೃಢ ಸಂಕಲ್ಪ ಇರಬೇಕು ಈಗ ಎಲ್ಲರೂ ಕೂಡ ಐ ಎ ಎಸ್ ಮಾಡ್ತೀನಿ ಅಂದವರೆಲ್ಲ ಕೂಡ ಐ ಎ ಎಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ